Hi, hello friends. Welcome back to my YouTube channel, Asha Amul Logs in Canada channel. New Motherland Barigan among the video and Northa Idre, David like Madi, share Madi Agi, subscribe Madi, support Madi friends, Tumbajana subscribe Martaila, Namon the channel Pakadale subscribe and Nakimpo button Irute, Adana press Madi, Mate Pakadale and the bell icon press Madi, Idrindan and video upload Madi, the Takshan Nimge and Nima mobile notification Barute. ನೀವು ತಕ್ಷಣ ವಿಡಿಯೋನ ವಾಚ್ ಮಾಡಬಹುದು ಓಕೆ ಇವತ್ತಿನ ಲಾಗ್ನ ಶುರು ಮಾಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹುರಿದ ಹೆಸರುಕಾಳು ಸಾಂಬಾರು ಈ ರೀತಿ ಇರುತ್ತೆ ಫ್ರೆಂಡ್ಸ್ ಹೆಸರುಕಾಳು ಇದನ್ನ ಹುರ್ಕೊಬೇಕಾಗುತ್ತೆ ಹುರ್ಕೊಳ್ಳೋದಕ್ಕೆ ನಾನು ಇಲ್ಲಿ ಕುಕ್ಕರ್ ಸ್ಟೌವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಅದರಲ್ಲೇ ಫ್ರೈ ಮಾಡ್ಕೊಂತೀನಿ ಹುರ್ಕೊಬೇಕಾಗುತ್ತೆ ಅದು ನೀರಿನ ಅಂಶ ಎಲ್ಲ ಹೊರಟೋಗಬೇಕಾಗುತ್ತೆ ನೀರಿದ್ದಾಗ ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್ ಈಗ ನೀರೆಲ್ಲ ಹೋಗಿದೆ ಇದನ್ನ ಹೆಸರುಕಾಳು ಇದೆಯಲ್ಲ ಇದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಅದರಿಂದ ಹಾಕ್ಬಿಟ್ಟು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕಾಗುತ್ತೆ ಗ್ಯಾಸ್ ಯಾವಾಗಲೂ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇಲ್ಲಂತ ಹೇಳಿದ್ರೆ ಸೀದೋಗ್ಬಿಡುತ್ತೆ ಇದನ್ನ ಕೆಂಪುಗೆ ಆಗೋ ತನಕನೂ ಇಟ್ಕೊಳ್ಬೇಕಾಗುತ್ತೆ ಮತ್ತೆ ಇದು ಇಟ್ಕೊಂಡ್ಬಿಟ್ಟಾದ್ಮೇಲೆ ಇಟ್ಕೊಬೇಕು ಈಗ ಬ್ರೌನ್ ಕಲರ್ ಆಗ್ತಾ ಇದೆ ಫ್ರೆಂಡ್ಸ್ ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಬ್ರೌನ್ ಆಗ್ತಾ ಇದೆ ಫ್ರೈ ಮಾಡ್ಕೊಬೇಕು ಇಲ್ಲ ಅಂತ ಹೇಳಿದ್ರೆ ಸಾಂಬಾರ್ ಅಷ್ಟೊಂದು ರುಚಿಯಾಗಿರಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಆಗಿದೆ ಬ್ರೌನ್ ಆಗಿದೆ ಎಲ್ಲಾನು ಸಹ ಎಲ್ಲ ಕಾಳು ಸಹ ಬ್ರೌನ್ ಆಗ್ಬೇಕು ಗ್ರೀನ್ ಕಲರ್ ಇರೋ ಬ್ರೌನ್ ಆಗ್ಬೇಕು ಈಗ ಒಂದ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಅದೇ ಇದನ್ನ ಇಟ್ಬಿಟ್ಟು ಕುಕ್ಕರ್ನ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಬೇಕಾಗುತ್ತೆ ಸ್ಟವ್ ಆನ್ ಆಗಿದೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಬೇಕಾಗುತ್ತೆ ಕುಕ್ಕಿಂಗ್ ಆಯಿಲು ನಾನು ಎರಡು ಟೇಬಲ್ ಸ್ಪೂನ್ ಹಾಕೊಂತೀನಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎರಡು ನಾನು ಚಿಕ್ಕ ಸ್ಪೂನ್ ತಗೊಂಡಿದ್ದೀನಿ ಅದಕ್ಕೋಸ್ಕರ ಮೂರು ಹಾಕ್ಕೊತೀನಿ ಸ್ವಲ್ಪ ಕಾಯಿಲಿ ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಎರಡು ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇಷ್ಟನ್ನ ಫ್ರೈ ಮಾಡ್ಕೊಬೇಕು ಇದನ್ನೆಲ್ಲ ರುಬ್ಬಕ್ಕೆ ಹಾಕ್ಕೊಬೇಕು ಕೊತ್ತಂಬರಿ ಮತ್ತು ಹುಣಸೆಹಣ್ಣು ಇಷ್ಟು ಮಾತ್ರನೇ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಬೇಕು ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಈಗ ಈರುಳ್ಳಿ ಹಾಕ್ತೇನೆ ಫಸ್ಟು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸೀದೋಗ್ಬಿಡುತ್ತೆ ಫ್ರೆಂಡ್ಸ್ ಆನ್ ಆಗಿದೆ ಎಣ್ಣೆ ಕಾದಿದೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ರೆಶ್ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಎರಡು ಒಣಮೆಣಸಿನ್ಕಾಯಿ ಹಾಕೊಬೇಕು ಆಮೇಲೆ ಅದ್ರ ಜೊತೆನೆ ಬೆಳ್ಳುಳ್ಳಿ ಸಹ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಕೊತೀನಿ ಅರ್ಧ ಗಡ್ಡೆ ನೀವು ಜಾಸ್ತಿ ಯೂಸ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಜಾಸ್ತಿ ಕ್ವಾಂಟಿಟಿ ತಗೊಬೇಕಾಗುತ್ತೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದು
ನಾವು ಹಸಿದೆ ಏನಾದರೂ ಹಾಕ್ಬಿಟ್ಟು ಮಾಡಿಬಿಟ್ರೆ ಅಷ್ಟೊಂದು ಸಾಂಬಾರು ಟೇಸ್ಟಿಯಾಗಿರಲ್ಲ. ಈ ಥರ ಫ್ರೈ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಸಾಂಬಾರು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಒಂದು ಟೊಮೆಟೊ. ಇದು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು, ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. ಆಗ್ತಾ ಇದೆ, ಸಾಕು ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಈಗ ಸ್ಟೌವ್ನ ಆಫ್ ಮಾಡಿಕೊಂಡು ಅದನ್ನು ಆರೋದಕ್ಕೆ ಬಿಡಬೇಕು, ಯಾಕಂದರೆ ಬಿಸಿ ಬಿಸಿನೇ ಹಾಕ್ಬಾರ್ದು, ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇದನ್ನೆಲ್ಲ ಇದು ಆರಲಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಬೇಕು, ಇದರಲ್ಲಿ ನಾವು 2 ಟೇಬಲ್ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕ್ಕೊಬೇಕಾಗುತ್ತೆ. 2 ಟೇಬಲ್ಸ್ಪೂನ್ ಅಷ್ಟು ಕಾಯಿ ತುರಿ, ಜಾಸ್ತಿ ಬೇಡ, 2 ಟೇಬಲ್ಸ್ಪೂನ್ ಸಾಕು. ನನ್ನ ಕೈಯಲ್ಲೇ ರೆಡಿ ಇದಾಗ್ತಾ ಇದ್ದೀನಿ, ನೀವು ಸ್ಪೂನಲ್ಲಿ ಬೇಕಾದ್ರೂ ಹಾಕ್ಕೊಬೋದು. ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ತಾ ಇದ್ದೀನಿ, ನಾನು ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ. ಚೂರು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ, ನಾವು ಜಾಸ್ತಿ ಹುಣಸೆ ಹಣ್ಣು ತಿನ್ನಲ್ಲ, ಜಾಸ್ತಿ ಹುಳಿ ಬೇಡ ಅಂತ ನಾವು ಸ್ವಲ್ಪ ತೊಗೊಂಡಿದ್ದೀನಿ. ಟೊಮೆಟೊನೇ ಜಾಸ್ತಿ ಹುಳಿದೆ, ಅದಕ್ಕಾಗಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಬೋದು. ಮತ್ತು ಈಗ ನಾವೇನು ಫ್ರೈ ಮಾಡಿದ್ದೀರಲ್ಲ ಇದನ್ನು ಇದಕ್ಕೆ ಹಾಕ್ಕೊಬೇಕಾಗುತ್ತೆ, ಇದಕ್ಕೆ ಫುಲ್ಲು ಹಾಕ್ಕೊಬೇಕು. ತಣ್ಣಗಾಗಿದೆ, ತಣ್ಣಗಾದ್ಮೇಲೆ ಹಾಕ್ಕೊಬೇಕು, ಇಲ್ಲಾಂತೇಳಿದ್ರೆ ಫುಲ್ಲು ಅದು ಜಾರೆಲ್ಲ ಬಿಸಿ ಬಂದ್ಬಿಡುತ್ತೆ. ಫುಲ್ಲು ಹಾಕ್ಕೊಂಬಿಡ್ಬೇಕು. ಮತ್ತು ಇದ್ರ ಜೊತೆಯಲ್ಲೇ ನಾನು 1/2 ಟೇಬಲ್ಸ್ಪೂನ್ ಅಷ್ಟು ಮಾತ್ರ ಜೀರಿಗೆ ತೊಗೊತೀನಿ, ಜಾಸ್ತಿ ಬೇಡ ಫ್ರೆಂಡ್, ಕಹಿ ಬಂದ್ಬಿಡುತ್ತೆ. ಈಗ 1/2 ಟೇಬಲ್ಸ್ಪೂನ್ ಅಷ್ಟು ಜೀರಿಗೆನೂ ಸಹ ತೊಗೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್, 1/2 ಅಷ್ಟೇ ನಾನು ಹಾಕೋದು, ಜಾಸ್ತಿ ಬೇಡ. ಈಗ ಇದನ್ನು ಒಂದು ಸಲ 2 ಸುತ್ತು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಮಿಕ್ಸಿಯಲ್ಲಿ. 2 ರೌಂಡ್ ಹಾಕ್ಕೊಂಡಿದ್ದೀನಿ, ನಾವೇನು ಇದು ಮಾಡ್ಕೊಂಡಿದ್ರಲ್ಲ ಅದು 2 ರೌಂಡ್ ಆಗಿದ್ಮೇಲೆ, ಈಗ 1 ಮುಷ್ಟಿಯಷ್ಟು ನಾವೇನು ಹುರ್ಕೊಂಡಿದ್ದೀರಲ್ಲ, ಇದನ್ನೇನು ಹುರ್ಕೊಂಡಿದ್ದೀರಲ್ಲ ಇದನ್ನು 1 ಮುಷ್ಟಿಯಷ್ಟು ಹಾಕ್ಕೊತಾ ಇದ್ದೀನಿ, ಸಾಂಬಾರು ಥಿಕ್ನೆಸ್ಗೋಸ್ಕರ ಅಷ್ಟೇ. ನಾನು ಒಂದು ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಹಾಕ್ಕೊತೀನಿ. ಮತ್ತು ಖಾರಕ್ಕೋಸ್ಕರಾಗಿ ನಾನು 1.5 ಟೇಬಲ್ಸ್ಪೂನ್ ಅಷ್ಟು ಸಾಂಬಾರು ಪುಡಿ ತೊಗೊತೀನಿ. ಈ ರೀತಿ ಇದೆ ಫ್ರೆಂಡ್ಸ್ ಸಾಂಬಾರು ಪುಡಿ, 1.5 ಹಾಕ್ಕೊತಾ ಇದ್ದೀನಿ ಸಾಕು. 2 ಮೆಣಸಿನ್ಕಾಯಿ ಸಹ ಹಾಕಿದ್ದೀನಲ್ಲ, 1.5 ಹಾಕ್ಕೊಂಡು 1-3 ರೌಂಡ್ ಹಾಕ್ಕೊಂಡ್ರೆ ಮುಗಿಯುತ್ತೆ ಫ್ರೆಂಡ್ಸ್. ಫೈನಲಿ ಈ ರೀತಿ ರುಬ್ಕೊಂಡಿದ್ದೀನಿ, ಈ ರೀತಿ ಇರಬೇಕು, ನುಣ್ಣುಗಿರಬೇಕು, ಇಲ್ಲಾಂತೇಳಿದ್ರೆ ಜಾಸ್ತಿ ಇದಿರಬಾರ್ದು, ನುಣ್ಣುಗಿರ್ಬೇಕಾಗುತ್ತೆ. ಈಗ ಏನು ಮಾಡ್ತೀನಪ್ಪ ಅಂತೇಳಿದ್ರೆ, ಅದೇ ಕುಕ್ಕರ್ಗೆ 2 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಸ್ಟೌವ್ನ ಆನ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಸ್ಟೌವ್ ಆನ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಈ ಇದು ಮಸಾಲೆ ರುಬ್ಕೊಂಡಿದ್ದೀರಲ್ಲ ಇದನ್ನು ಇದಕ್ಕೆ ಹಾಕ್ಬಿಡ್ತೀನಿ. ಈಗ ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ಇದಕ್ಕೆ ಹಾಕ್ಕೊಬೇಕಾಗುತ್ತೆ. ನೋಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಥಿಕ್ನೆಸ್ಸು ಎಷ್ಟು ಬೇಕು ಅಂತ. ಸ್ವಲ್ಪ ಫ್ರೈ ಇದಾಗ್ಬಿಡು, ಬಿಸಿಯಾಗಲಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕಾಗುತ್ತೆ. ಚೆನ್ನಾಗಿ ಕಾಯಿ ಇದಾಗಿದ್ದು ಸ್ವಲ್ಪ ತಿರುಗ್ಕೊಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ತಳ ಹತ್ಬಿಡುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊತೀನಿ, ಯಾಕಂದರೆ ಅದು ತುಂಬ ಬೇಳೆ ಬೇರೆ ಹಾಕಿದ್ದೀರಲ್ವ ಕಾಳು, ಅದಕ್ಕೆ ತುಂಬ ಕಾಳಾಕಿರೋದ್ರಿಂದ ಅದು ತುಂಬ ಇನ್ನೂ ಥಿಕ್ನೆಸ್ ಬರುತ್ತೆ, ಆದ ಕಾರಣ ಸ್ವಲ್ಪ ತೆಳುವಾಗೆ ಮಾಡ್ಕೊಬೇಕಾಗುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಡ್ತೀನಿ ನಾನು, ಜಾಸ್ತಿ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ಫ್ರೆಂಡ್, ಮೀಡಿಯಮ್ ಆಗಿರಲಿ, ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ ಈ ಸಾಂಬಾರು. ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಆಗಲಿ,
ಕಾಯ್ತಾ ಫ್ರೆಂಡ್ಸ್. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀವಿ. ನಾವೇನು ಈ ಜಾರ್ ತೊಳೆದಿರ್ತೀರಲ್ಲ ಇದೇ ನೀರೇ ಹಾಕ್ಕೊಬೇಕು, ವೇಸ್ಟ್ ಮಾಡಬಾರ್ದು. ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ನೋಡ್ಕೊಬೇಕು, ನನಗೆ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅನಿಸ್ತಾ ಇದೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸಾಕು ಫ್ರೆಂಡ್ಸ್ ಇಷ್ಟು. ಈಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಬೇಕಾಗುತ್ತೆ. ನಾನು 1.5 ಟೇಬಲ್ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತೀವಿ ಉಪ್ಪು ಎಷ್ಟು ಬೇಕು. ನೋಡಿ ಫ್ರೆಂಡ್ಸ್, 1.5 ಕೆಲವ್ರು ಕೈಯಲ್ಲಿ ಹಾಕ್ತಾರೆ, ಆಗೂ ಹಾಕ್ಕೊಬೋದು. ನಾನಿಲ್ಲಿ ಸ್ಪೂನಲ್ಲೇ ತೋರಿಸ್ತಾ ಇದ್ದೀನಿ. 1.5 ಸಾಕು ಫ್ರೆಂಡ್ಸ್. ಈಗ ಸ್ವಲ್ಪ ಅದು ಬಾಯಿಲ್ ಆಗಲಿ ಚೆನ್ನಾಗಿ, 1/2 ಟೇಬಲ್ಸ್ಪೂನ್ ಅಷ್ಟು ಅರಿಶಿನ ಪೌಡ್ರ್ ಸಹ ಹಾಕ್ಕೊಬೇಕಾಗುತ್ತೆ ಕಲ್ಲರ್ಗೋಸ್ಕರ. 1/2 ಟೇಬಲ್ಸ್ಪೂನ್ ಸಾಕು, ಜಾಸ್ತಿ ಬೇಡ. ಇಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸಾಗಿ ಅದು ಬಾಯಿಲ್ ಆಗಬೇಕು ಫ್ರೆಂಡ್ಸ್ ಸ್ವಲ್ಪ. ಆಗಲಿ ಬಾಯಿಲ್ ಆಗಲಿ ಸ್ವಲ್ಪ, ಇದು ಕುದೀತಾ ಇರಬೇಕಾದ್ರೆ ಮಾತ್ರನೇ ನಾವೇನು ಹುರಿದಿಟ್ಕೊಂಡಿದ್ದೀರಲ್ಲ ಆ ಹೆಸರು ಕಾಳನ್ನ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಬಾಯಿಲ್ ಆಗಲಿ, ಬಾಯಿಲ್ ಆಗ್ತಾ ಇದೆ ಈ ಸಾಂಬಾರ್ ಬಾಯಿಲ್ ಆಗ್ತಾ ಇದೆಯಲ್ಲ. ಈಗ ನಾವು ಏನು ಈ ಹುರಿದಿಟ್ಕೊಂಡಿದ್ದೀರಲ್ಲ ಹೆಸರು ಕಾಳು, ಈ ಹೆಸರು ಕಾಳನ್ನು ಅದರೊಳ್ಳೆ ಹಾಕ್ಕೊಬೇಕಾಗುತ್ತೆ. ಈಗ ಹಾಕ್ಕೊಂಬಿಟ್ಟು ಒಂದ್ಸಲ ತಿರುಗಿಕೊಳ್ಬೇಕಾಗುತ್ತೆ. ಮತ್ತು ನಾನು ಒಂದು ಚಿಕ್ಕದು ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಹಾಕೊಂಬೋದು, ಇಲ್ಲ ಅಂತೇಳಿದ್ರೆ ಇಲ್ಲ. ನಾನು ಚಿಕ್ಕದು ಹಾಕ್ಕೊತಾ ಇದ್ದೀನಿ, ಇದು ಆಪ್ಷನಲ್ಲು. ಬೇಕಂದ್ರೆ ಹಾಕೊಂಬೋದು, ಇಲ್ಲ ಅಂತೇಳಿದ್ರೆ ಆಗಿರ್ಬೋದು. ಈಗ ನಾನು ಫ್ರೆಂಡ್ಸ್ 4 ವಿಸಿಲ್ನ ಕೂಗಿಸ್ತೀನಿ. ನೀವು ಬೇಕೊಂದು ನಿಮ್ಮ ಕುಕ್ಕರಲ್ಲಾದರೆ 3 ಆದರೆ ಸಾಕು, ನಮ್ಮದು ಸ್ವಲ್ಪ ಬೇಗನೆ ಬರುತ್ತೆ. ಆದ ಕಾರಣ ನಾನು 4 ವಿಸಿಲ್ನ ಕೂಗಿಸ್ತೀನಿ ಫ್ರೆಂಡ್ಸ್. 4 ವಿಸಿಲ್ ಆದಮೇಲೆ ಈ ರೀತಿ ಬಂದಿದೆ ಫ್ರೆಂಡ್ಸ್, ಫೈನಲ್ ಈ ರೀತಿ ಆಗಿದೆ. ನೀವು ಬೇಕು ಅಂತ ಹೇಳಿದ್ರೆ ಇನ್ನೂ ಕುದಿಸ್ಕೊಬೋದು, ಇಲ್ಲ ಅಂತ ಹೇಳಿದ್ರೆ ಆಗಿನ ಇದು ಮಾಡ್ಬೋದು. ಈ ರೀತಿ ಆಗಿದೆ. ಎಷ್ಟು ಥಿಕ್ನೆಸ್ ಆಗಿದೆ ಈ ಒಂದು ಸಾಂಬಾರು, ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಒಂದಂತಹ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್. ಈ ಒಂದು ಇದು ಬೇಕು ಅಂತೇಳಿದ್ರೆ ನೀವು ಲಾಸ್ಟಲ್ಲಿ ಒಗ್ಗರಣೆ ಹಾಕೊಬೋದು, ಇಲ್ಲ ಅಂತೇಳಿದ್ರೆ ಇದೇ ರೀತಿನೂ ಸರ್ವ್ ಮಾಡ್ಕೊಬೋದು. ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಸಹ ಪ್ರೆಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.